ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಅಥಣಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ. ಅಥಣಿಯ ಗಚ್ಚಿನ ಮಟ್ಟದಿಂದ ಸೈಕಲ್ ಏರಿದ ಕಾರ್ಯಕರ್ತರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುವ ಮೂಲಕ ಬೆಲೆ ಏರಿಕೆಯನ್ನು ಖಂಡಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಶ್ರೀಕಾಂತ್ ಪೂಜಾರಿ ಹಾಗೂ ಗಜಾನನ್ ಮಂಗಸುಳಿ ಮಾತನಾಡಿದರು. ಜನ ಎಐಸಿಸಿ ಮತ್ತು ಕೆಪಿಸಿಸಿಯ ನಿರ್ದೇಶನದ ಮೇರೆಗೆ ಸೂಚನೆ ಮೇರೆಗೆ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಅಧಿಕಾರದಲ್ಲಿರತಕ್ಕಂತಹ ಬಿಜೆಪಿ ಸರ್ಕಾರದ ವಿರುದ್ಧ ತೈಲ ಬೆಲೆಯನ್ನು ಖಂಡಿಸಿ ಅಥಣಿ ಮತ್ತು ತೆಲಸಂಗ್ ಬ್ಲಾಕ್ ವತಿಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತೈಲ ಬೆಲೆ ಏರಿಕೆಯನ್ನು ಖಂಡಿಸಿ ಸೈಕಲ್ ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಇಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಲಕ್ಷ್ಮಣ ಚಿಂಗ್ಳೆ ಅವರು ಆಗಮಿಸಿದ್ದು, ಅದೇ ರೀತಿ ಇವತ್ತಿನ ದಿನ ತಾಲೂಕಿನಲ್ಲಿ ಇಲ್ಲಿ ನಡೆತಕ್ಕಂಥ ಈ ಸೈಕಲ್ ಜಾಥಾ ಕಾರ್ಯಕ್ರಮವನ್ನು ಈ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ತೈಲ ಬೆಲೆಯನ್ನು ಕಡಿಮೆ ಮಾಡದಿದ್ದರೆ ಮುಂದೆ ಮತ್ತು ಉಗ್ರವಾದ ಹೋರಾಟವನ್ನು ಮಾಡುವಂಥ ಒಂದು ನಿರೀಕ್ಷೆಯನ್ನು ಕೆಪಿಸಿಸಿ ಮತ್ತು ಎಐಸಿಸಿ ನಿರ್ದೇಶನ ಮೇರೆಗೆ ಹಮ್ಮಿಕೊಳ್ಳಲಾಗುವುದು. ನನ್ನ ಹೆಸರು ಶ್ರೀಕಾಂತ್ ಪೂಜಾರಿ. ಅಥಣಿಯಲ್ಲಿ ನಾವು ತೈಲ ಬೆಲೆ ಏರಿಕೆ ವಿರೋಧಿಸಿ ಸೈಕಲ್ ಜಾಥಾವನ್ನು ಇವತ್ತು ಕೈಗೊಂಡಿದ್ವಿ. ಇವತ್ತು ಸೈಕಲ್ ಜಾಥಾ ಕೈಗೊಂಡಿದ್ದು ಬಹುಶಃ 8ನೇ ಸಾರಿ ನಾವು ಪ್ರತಿಭಟನೆ ಮಾಡ್ತಾ ಇರೋದು. ಕಾರಣ ಇಷ್ಟೇ, ಇವತ್ತು ಜಗತ್ತಿನ ಅತ್ಯಂತ ಸಣ್ಣ ರಾಷ್ಟ್ರಗಳು, ಇವತ್ತು ಭೂತಾನ್ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಶ್ರೀಲಂಕಾ ಇರ್ಬೋದು, ನೇಪಾಳ ಇರ್ಬೋದು, ಅಲ್ಲೆಲ್ಲ ತೈಲ ಬೆಲೆ 50ರ ಆಸ್ಪಾಸ್ದಲ್ಲಿದೆ. ಆದರೆ ನಮ್ಮ ಮುಂದುವರೆದ ರಾಷ್ಟ್ರ ಅಂತ ಹೇಳ್ತಾ ಇರ್ತಕ್ಕಂಥ ಭಾರತದಲ್ಲಿ 100 ರೂಪಾಯಿ ದಾಟಿ ಮುನ್ನಡೀತಾ ಇದೆ. ಹಿಂದೆ 50 ಪೈಸಾನೋ 20 ಪೈಸಾನೋ 10 ಪೈಸೆ ರೇಟ್ ಹೆಚ್ಚಾದರೆ ಜಗತ್ತೇ ಮುಡಿಗೋಯ್ತು ಅಂತ ಸ್ಮೃತಿ ಇರಾನಿ ಅವರು, ಜಾವಡೇಕರ್ ಅವರು ಅನೇಕ ಜನ ಬೀದಿಗೆ ಬಂದು ದೊಡ್ಡ ಪ್ರತಿಭಟನೆ ಮಾಡ್ತಾ ಇದ್ರು, ದೊಡ್ಡ ದೊಡ್ಡ ಪ್ರತಿಭಟನೆ. ಇವತ್ತು ಅವರೆಲ್ಲ ಎಲ್ಲಿ ಹೋಗಿದ್ದಾರೆ? ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾದಾಗ ಬೆಳೆಗಳನ್ನು ಕಳಿಸಿದ್ರು, ಇವತ್ತು ಆ ಬೆಳೆಗಳನ್ನು ಮೋದಿಯವರಿಗೆ ನಾವು ಕಳಿಸಬೇಕಾಗ್ತದೆ.